ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ, KPSC ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗದವರು ಒಂದು ಹೊಸ ಅಧಿಸೂಚನೆ ಬಿಟ್ಟಿದ್ದಾರೆ. ಸೊ ಯಾವುದಕ್ಕೆ ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ ನೋಡ್ರಿ. ಸೊ ಅಧಿಸೂಚನೆ ಬಿಟ್ಟಿರೋದು ಯಾವುದಕ್ಕಪ್ಪ ಅಂದರೆ, ನಗರ ಸಹಾಯಕ ನಗರ ಯೋಜಕರು, ಇದಕ್ಕೆ ನಿಮಗೆ ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ. ಉಳಿಕೆ ಮೂಲವೃಂದದಿಂದ ನಿಮಗೆ ಎಷ್ಟು ಹುದ್ದೆಗಳಿವೆಯಪ್ಪ ಅಂದರೆ, 50 ಹುದ್ದೆಗಳಿವೆ. ಹೈಕೈ ವೃಂದ ಅಂದರೆ ಹೈದರಾಬಾದ್ ಕರ್ನಾಟಕದಿಂದ ನಿಮಗೆ 10 ಹುದ್ದೆಗಳಿವೆ. ಟೋಟಲಾಗಿ ಎಷ್ಟು ಹುದ್ದೆಗಳಿವೆ ಅಂದರೆ 60 ಹುದ್ದೆಗಳಿವೆ. ಅದೇ ನೋಡ್ರಿ, ಅದೇ ತರನಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಯಾವಾಗಿದೆ ಅಂದರೆ, 30/4/2022. ಅದೇ ತರನಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿದೆ ಅಂದರೆ, 30/5/2022. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಯಾವಾಗಪ್ಪ ಅಂದರೆ, 31/5/2022. ಅಂದರೆ ನಿಮ್ಮ ಅರ್ಜಿ ಸಲ್ಲಿಸಿದ ನೆಕ್ಸ್ಟ್ ಡೇನೇ ನಿಮಗೇನಪ್ಪ ಅಂದರೆ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿರಿ, ಅರ್ಜಿಗಳನ್ನು ಯಾವ ಥರ ಭರ್ತಿ ಮಾಡಬೇಕಂದ್ರೆ, ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಭರ್ತಿ ಮಾಡಿ ಭಾವಚಿತ್ರ, ಸಹಿ, ವಯೋಮಿತಿ, ವಿದ್ಯಾರ್ಹತೆ ಹಾಗೂ ಕೋರಿದ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಶುಲ್ಕವನ್ನು ಯಾವುದೇ ಕಾಮನ್ ಸರ್ವಿಸ್ ಸೆಂಟರ್ ಅಥವಾ ನೆಟ್ ಬ್ಯಾಂಕ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮೂಲಕ ಸಂದಾಯ ಮಾಡಬಹುದಾಗಿರುತ್ತದೆ. ಸೊ ನೋಡಿರಿ, ಆನ್ಲೈನ್ ಅಪ್ಲಿಕೇಶನ್ ಯಾವ ಥರ ಹಾಕಬೇಕಂದ್ರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ನೀವೇನು ಮಾಡಬೇಕಪ್ಪ ಅಂದರೆ, ಫಸ್ಟು KPSC ವೆಬ್ಸೈಟಿಗೆ ಹೋಗಬೇಕು. ವೆಬ್ಸೈಟಿಗೆ ಹೋದ್ಮೇಲೆ ಫಸ್ಟ್ ಏನು ಮಾಡಬೇಕಂದ್ರೆ, ಪ್ರೊಫೈಲ್ ಕ್ರಿಯೇಷನ್ನ ಮಾಡಬೇಕು ಅಥವಾ ಅಪ್ಡೇಷನ್ ಮಾಡಬೇಕಂದ್ರೆ, ಒಂದ್ಸರಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಆಗಿದ್ದರೆ ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಎರಡನೇ ಹಂತದಲ್ಲಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು. ಮೂರನೇ ಹಂತದಲ್ಲಿ ನೀವೇನು ಮಾಡಬೇಕಂದ್ರೆ, ಫೀಸ್ ಪೇಮೆಂಟ್ ಥ್ರೂ ಮೈ ಅಪ್ಲಿಕೇಶನ್ ಸೆಕ್ಷನ್ ಒಳಗೆ ಫೀಸ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಇದೇನಪ್ಪ ಅಂದರೆ, ಪೂರ್ತಿ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅನ್ನೋದನ್ನು ಅವರು ನಿಮಗೆ ಈ ಅರ್ಜಿಯಲ್ಲೇ ಹೇಳಿಬಿಟ್ಟಿದ್ದಾರೆ ನೋಡ್ರಿ. ಶುಲ್ಕ ಎಷ್ಟಿದೆ ಅಂದರೆ, ಅಪ್ಲಿಕೇಶನ್ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಎಷ್ಟಿರುತ್ತಪ್ಪ ಅಂದರೆ, 600 ಇರುತ್ತೆ. ಅದೇ ಥರನಾಗಿ ನೀವು 2A, 2B, 3A, 3B ಸೇರಿದ ಅಭ್ಯರ್ಥಿಗಳಾಗಿದ್ದರೆ 300 ಇರುತ್ತೆ. ಅದೇ ಥರ ನೀವೇನಾದರೂ ಮಾಜಿ ಸೈನಿಕ ಅಭ್ಯರ್ಥಿಯಾಗಿದ್ದರೆ 50 ಇರುತ್ತೆ. ಅದೇ ಥರನಾಗಿ ನೀವೇನಾದರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ಯಾವುದೇ ತೆರನಾದಂಥ ಶುಲ್ಕ ಪಾವತಿ ಇರುವುದಿಲ್ಲ. ಇಲ್ಲೊಂದು ಸೂಚನೆ ಇದೆ ನೋಡಿರಿ. ಏನು ಸೂಚನೆಯಪ್ಪ ಅಂದರೆ, ಯಾರೇ ನೀವು ಶುಲ್ಕವನ್ನು ಪಾವತಿ ಮಾಡಿದರೂ ಕೂಡ ನಿಮಗೇನಂದರೆ, 35 ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಯಾವುದೇ ಅಭ್ಯರ್ಥಿ ಇರ್ಬೋದು, ಎಲ್ಲರಿಗೂ ಏನಪ್ಪ ಅಂದರೆ, ಅಪ್ಲಿಕೇಶನ್ ಫೀಸ್ ಜೊತೆಗೆ 35 ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಹಾಗಾಗಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 635 ಆಗುತ್ತೆ. ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 335 ಆಗುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 85, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 35 ತುಂಬಬೇಕಾಗುತ್ತೆ. ಸೊ ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ನೋಡಿರಿ. ಫಸ್ಟ್ ನಿಮಗೊಂದು ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಏನಿರುತ್ತಪ್ಪ ಅಂದರೆ, ಇದರಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಉಪನಿಯಮ ರನ್ವಯ ಅರ್ಜಿ ಸಲ್ಲಿಸುವ ಎಲ್ಲ ಅಭ್ಯರ್ಥಿಗಳಿಗೂ ಕನ್ನಡ ಭಾಷಾ ಪರೀಕ್ಷೆಯು ಕಡ್ಡಾಯವಾಗಿದ್ದು, ಸದರಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದ ಹೊರತು ಆಯ್ಕೆ ಅರ್ಹರಾಗಿರುವುದಿಲ್ಲ. ಈ ಪರೀಕ್ಷೆಯು ಗರಿಷ್ಠ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುತ್ತದೆ. ಅಭ್ಯರ್ಥಿಯು ಈ ಪತ್ರಿಕೆಯಲ್ಲಿ ಅರ್ಹತೆ ಹೊಂದಲು ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕು. ಈ ಪ್ರಶ್ನೆ ಪತ್ರಿಕೆಯನ್ನು SSLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವಾಗಿಟ್ಟುಕೊಂಡು ಸಿದ್ಧಪಡಿಸಲಾಗುವುದು. ಸೊ ಏನಪ್ಪ ಅಂದರೆ, ನಿಮಗೆ ನೀವು ಫಸ್ಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕಾಗತ್ತಪ್ಪ ಅಂದರೆ, ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆಯಬೇಕಾಗುತ್ತೆ. ಇದು ಏನಪ್ಪ ಅಂದರೆ, ಎಲ್ಲ ಅಭ್ಯರ್ಥಿಗಳಿಗೆ ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸ್ತಿರಲ್ಲ ಎಲ್ಲ ಅಭ್ಯರ್ಥಿಗಳಿಗೆ ಏನಿರುತ್ತಂದರೆ, ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಸೊ ನೋಡಿರಿ, ಕಡ್ಡಾಯವಾಗಿದ್ದು ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಇದ್ರ ಸಿಲೆಬಸ್ ಏನಿರುತ್ತಂದರೆ, ಇದನ್ನೇನು ಮಾಡ್ತಾರೆ ಅಂದರೆ, SSLCದು ಪ್ರಥಮ ಭಾಷೆ ಕನ್ನಡ ಇರುತ್ತಲ್ಲ, ಅದನ್ನು ಮಾನದಂಡವಾಗಿಟ್ಕೊಂಡು ನಿಮಗೇನಪ್ಪ ಅಂದರೆ, ಒಂದು ಪೇಪರನ್ನು ರೆಡಿ ಮಾಡ್ತಾರೆ. ಇಲ್ಲಿ ಎಷ್ಟು ಅಂಕಗಳಿರ್ತವೆ ಅಂದರೆ, ನಿಮಗೆ 150 ಅಂಕಗಳಿರುತ್ತೆ. ಸೊ ಅದರಲ್ಲಿ ನೀವು ಕನಿಷ್ಠ ಎಷ್ಟು ಅಂಕಗಳನ್ನು ಗಳಿಸ್ಬೇಕಂದ್ರೆ, 50 ಅಂಕಗಳನ್ನು ಗಳಿಸ್ಬೇಕಾಗುತ್ತೆ. ಇದಾದಮೇಲೆ ನಿಮ್ಗೆ ನೆಕ್ಸ್ಟ್ ಏನಿರುತ್ತಂದರೆ, ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ 2 ಥರದ ಪೇಪರ್ ಇರುತ್ತೆ. ಯಾವ ಥರಪ್ಪ ಅಂದರೆ, ನಿಮಗೆ ಗ್ರೂಪ್ ಸಿ ಎಕ್ಸಾಮಿನೇಷನ್ಗೆ ಯಾವ ಥರ ಪೇಪರ್ ಇರುತ್ತಲ್ಲ ಆ ಥರ ಇರುತ್ತೆ. ಫಸ್ಟ್ ಏನಿರುತ್ತಪ್ಪ ಅಂದರೆ, ಸಾಮಾನ್ಯ ಜ್ಞಾನ, ಅದಾದಮೇಲೆ ನಿಮಗೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಪರೀಕ್ಷೆ ಇರುತ್ತೆ. ಸೊ ನೋಡಿರಿ, ಸಾಮಾನ್ಯ ಜ್ಞಾನದಲ್ಲಿ ಗರಿಷ್ಠ ನಿಮಗೆ 100 ಅಂಕಗಳಿರುತ್ತೆ. ಅದರಲ್ಲಿ ಏನಪ್ಪ ಅಂದರೆ, 1 ಕ್ವೆಶನಿಗೆ 1 ಮಾರ್ಕ್ಸ್. ಅದೇ ಥರನಾಗಿ ನಿಮಗೆ ಋಣಾತ್ಮಕ ಅಂಕ ಕೂಡ ಇರುತ್ತೆ. ನೀವೇನಾದರೂ ಕೊಟ್ಟಿರೋ ಪ್ರಶ್ನೆಗೆ ತಪ್ಪಾದ ಉತ್ತರವನ್ನು ನೀಡಿದರೆ ನಿಮಗೆ 1/4 ಭಾಗದ ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಸೊ ನೋಡಿರಿ, ಕೊಟ್ಟಿದ್ದರಲ್ಲಿ ಸಾಮಾನ್ಯ ಜ್ಞಾನದಲ್ಲಿ ಕನಿಷ್ಠ ಎಷ್ಟು ಅಂಕಗಳಿರುತ್ತಂದರೆ, 100 ಅಂಕಗಳಿರುತ್ತೆ. ಏನೇನಿರುತ್ತಪ್ಪ ಪಠ್ಯಕ್ರಮ ಅಂದರೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು,
ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಹಾಗೂ ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿಯಲ್ಲಿ ಕುರಿತು ವಿಷಯಗಳು, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು. ಸೊ ಈ ಎಲ್ಲ ಏನಿರುತ್ತಪ್ಪ ಅಂದರೆ ನಿಮಗೆ ಸಾಮಾನ್ಯ ಜ್ಞಾನ ಒಂದರಲ್ಲಿರುತ್ತೆ. ಸೊ ಇಲ್ಲಿ ಗರಿಷ್ಠ ಎಷ್ಟು ಅಂಕಗಳಿರುತ್ತಂದರೆ 100 ಅಂಕಗಳಿರುತ್ತೆ. ಅದೇ ಥರ ಈ ಪತ್ರಿಕೆ 2 ಏನಿರುತ್ತಂದರೆ ಸಾಮಾನ್ಯ ಕನ್ನಡದಿಂದ ನಿಮಗೆ 35 ಅಂಕಗಳನ್ನು ಕೇಳ್ತಾರೆ, ಸಾಮಾನ್ಯ ಇಂಗ್ಲೀಷಿಂದ ನಿಮಗೆ 35 ಅಂಕಗಳನ್ನು ಕೇಳ್ತಾರೆ, ಕಂಪ್ಯೂಟರ್ ಜ್ಞಾನದಿಂದ 30 ಅಂಕಗಳನ್ನು ಕೇಳ್ತಾರೆ. ಟೋಟಲಾಗಿ ಎಷ್ಟು ಮಾರ್ಕ್ಸ್ ಇರುತ್ತಂದರೆ 100 ಅಂಕಗಳು ಇರುತ್ತೆ. ನೆಕ್ಸ್ಟ್ ನೋಡಿರಿ, ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕಪ್ಪ ಅಂದರೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕಪ್ಪ ಅಂದರೆ ಮಸ್ಟ್ ಪೊಸೆಸ್ ಅ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಡಾಟ್ಮೆನ್ಶಿಪ್ ಫ್ರಮ್ ಎ ರೆಕಗ್ನೈಸ್ಡ್ ಪಾಲಿಟೆಕ್ನಿಕ್. ಸೊ ನೀವೇನು ಮಾಡಿರ್ಬೇಕಂದ್ರೆ ಡಿಪ್ಲೊಮಾ ಮಾಡಿರಬೇಕು. ಯಾವುದ್ರೊಳಗಂದರೆ ಸಿವಿಲ್ ಇಂಜಿನಿಯರಿಂಗ್ ಒಳಗೆ ನೀವೇನಪ್ಪ ಅಂದರೆ ಡಿಪ್ಲೊಮಾ ಮಾಡಿರಬೇಕು. ಅದರಲ್ಲಾದರೂ ನಡೆಯುತ್ತೆ ಅಥವಾ ಸಿವಿಲ್ ಡಾಟ್ಮೆನ್ಶಿಪ್ ಮಾಡಿದರೂ ಕೂಡ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಅದೇ ಥರನಾಗಿ ನಿಮ್ಮದು ವಯೋಮಿತಿ ಎಷ್ಟಿರಬೇಕಪ್ಪ ಅಂದರೆ ಕನಿಷ್ಠ 18 ವಯೋಮಿತಿ ಇರಬೇಕು. ಗರಿಷ್ಠ ಎಷ್ಟಿರಬೇಕಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 38 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಸೇರಿದ ಅಭ್ಯರ್ಥಿಗಳಿಗೆ 40. ಅದೇ ಥರನಾಗಿ ನೋಡಿರಿ ನಿಮಗೆ ವೇತನ ಶ್ರೇಣಿ ಎಷ್ಟಿರುತ್ತಪ್ಪ ಅಂದರೆ ಪ್ರತಿ ತಿಂಗಳು ನಿಮ್ಗೆ ಎಷ್ಟು ಕೊಡ್ತಾರೆ ಅಂದರೆ 33,450 ರೂಪಾಯಿಂದ 62,600 ರೂಪಾಯಿನ ನಿಮಗೆ ಸಂಬಳವಾಗಿ ಕೊಡ್ತಾರೆ. ಸೊ ವಿದ್ಯಾರ್ಹತೆ ನೋಡಿದ್ವಿ, ಆಮೇಲೆ ಏನಪ್ಪ ಎಕ್ಸಾಮಿನೇಷನ್ ಯಾವ ಥರ ಇರುತ್ತಂತೆ ನೋಡಿದ್ವಿ, ಆಯ್ಕೆ ಪ್ರಕ್ರಿಯೆ ನೋಡಿದ್ವಿ, ಜೊತೆಗೆ ನೀವು ಅಪ್ಲಿಕೇಶನ್ ಯಾವ ಥರ ಸಲ್ಲಿಸ್ಬೇಕಂದ್ರೆ KPSC ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಏನು ಮಾಡಬೇಕಪ್ಪ ಅಂದರೆ ಫಸ್ಟ್ ನಿಮ್ಮದು ಪ್ರೊಫೈಲ್ ಕ್ರಿಯೇಷನ್ ಅಥವಾ ಅಪ್ಡೇಷನ್ ಮಾಡಬೇಕು. ಆಮೇಲೆ ನಿಮ್ಮದೇನಪ್ಪ ಅಂದರೆ ಅದಾದಮೇಲೆ ನಿಮ್ಮದು ಯಾವ್ಯಾವ ಅಪ್ಲಿಕೇಶನ್ ಹಾಕ್ತೀರಿ ಅನ್ನೋದನ್ನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಲಾಸ್ಟಿಗೆ ಏನು ಮಾಡಬೇಕಂದ್ರೆ ನೀವು ಪೇಮೆಂಟನ್ನು ಮಾಡಬೇಕಾಗತ್ತೆ. ಇದ್ರ ಮೂಲಕ ನಿಮ್ಮದೇನಪ್ಪ ಅಂದರೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಸೊ ನೋಡಿರಿ, ನಾವು ಈ ಒಂದು ಉದ್ಯೋಗ ವಾರ್ತೆ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ ಸಹಾಯಕ ನಗರ ಯೋಜಕರು, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇನ್ ಕೇಸ್ ನಿಮಗೆ ಈ ಅಪ್ಲಿಕೇಶನಲ್ಲಿ ಏನಾದರೂ ಡೌಟ್ ಇದ್ದರೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫಿಷಿಯಲ್ PDF ಲಿಂಕ್ ಕೊಟ್ಟಿರ್ತೀವಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮಗೆ ಎಂಟೈರ್ PDF ಸಿಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊರಿ. ನೆಕ್ಸ್ಟ್ ಉದ್ಯೋಗ ವಾರ್ತೆ ವಿಡಿಯೋದಲ್ಲಿ ಇನ್ನೊಂದು ರಿಕ್ರೂಟ್ಮೆಂಟ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ YouTube ಚಾನಲ್. ಥ್ಯಾಂಕ್ ಯು.